ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಯಿತು? ಆಪ್ಷನ್ ಎ 9 ಅಕ್ಟೋಬರ್, ಆಪ್ಷನ್ ಬಿ 11 ಅಕ್ಟೋಬರ್, ಆಪ್ಷನ್ ಸಿ 10 ಅಕ್ಟೋಬರ್, ಆಪ್ಷನ್ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 11 ಅಕ್ಟೋಬರ್. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 11 ರಂದು ಆಚರಿಸಲಾಗುತ್ತದೆ. ಹೆಣ್ಣು ಮಕ್ಕಳ ಮಹತ್ವವನ್ನು ತಿಳಿಸುವುದು ಈ ದಿನವನ್ನು ಆಚರಿಸುವ ಉದ್ದೇಶವಾಗಿದೆ. ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವರ ಹಕ್ಕುಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವುದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಮುಖ್ಯ ಉದ್ದೇಶವಾಗಿದೆ. ಇದಲ್ಲದೆ ಹೆಣ್ಣು ಮಕ್ಕಳ ದಿನಾಚರಣೆಯಂದು ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳು ಹಾಗೂ ಅವರ ಹಕ್ಕುಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2024ರಲ್ಲಿ ಭಾರತ ಯಾವ ಸ್ಥಾನವನ್ನು ಹೊಂದಿದೆ? ಆಪ್ಷನ್ ಎ 107ನೇ, ಆಪ್ಷನ್ ಬಿ 105ನೇ, ಆಪ್ಷನ್ ಸಿ 111ನೇ, ಆಪ್ಷನ್ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 105ನೇ ಸ್ಥಾನ. 2024ರ ಜಾಗತಿಕ ಹಸಿವು ಸೂಚ್ಯಂಕ GHI ಪಟ್ಟಿಯನ್ನು ಅಕ್ಟೋಬರ್ 10ರಂದು ಬಿಡುಗಡೆ ಮಾಡಲಾಗಿದೆ. ಈ ವರ್ಷದ ಪಟ್ಟಿಯಲ್ಲಿ ಭಾರತ 127 ದೇಶಗಳ ಪೈಕಿ 105ನೇ ಸ್ಥಾನದಲ್ಲಿದೆ. ಇದು ಕಳೆದ ವರ್ಷ 125 ದೇಶಗಳಲ್ಲಿ 111ನೇ ಸ್ಥಾನದಲ್ಲಿತ್ತು ಮತ್ತು 2022ರಲ್ಲಿ 121 ದೇಶಗಳಲ್ಲಿ 107ನೇ ಸ್ಥಾನದಲ್ಲಿತ್ತು. ಅಂದರೆ ಈ ವರ್ಷ ಪರಿಸ್ಥಿತಿ ಸಾಧಾರಣವಾಗಿ ಉತ್ತಮವಾಗಿದೆ. ಆದರೆ ಹಂಗರ್ ಇಂಡೆಕ್ಸ್ ಸ್ಕೋರ್ ಇನ್ನೂ 27.3 ಆಗಿದ್ದು ಅದು ಗಂಭೀರವಾಗಿಯೇ ಉಳಿದಿದೆ. ಚೀನಾ, ಯುಎಇ ಮತ್ತು ಕುವೈತ್ ಸೇರಿದಂತೆ 22 ದೇಶಗಳು ಮೊದಲ ಸ್ಥಾನದಲ್ಲಿವೆ. ಇತ್ತೀಚೆಗೆ ಯಾವ ದೇಶದ ನಿಹಾನ್ ಹಿಡಾಂಕ್ಯು ಸಂಸ್ಥೆಗೆ 2024ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗುವುದು? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಉಕ್ರೇನ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ದಕ್ಷಿಣ ಕೊರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. 2024ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಅಕ್ಟೋಬರ್ 10ರಂದು ಘೋಷಿಸಲಾಯಿತು. ಜಪಾನ್ನ ಸಂಸ್ಥೆ ನಿಹೊನ್ ಹಿಡಾಂಕ್ಯೋ ಈ ವರ್ಷ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಿದೆ. ವಿಶ್ವದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ವಿರುದ್ಧ ಪ್ರಚಾರ ಮಾಡಿದ್ದಕ್ಕಾಗಿ ಅವರಿಗೆ ಈ ಗೌರವವನ್ನು ನೀಡಲಾಗುವುದು. ಇತ್ತೀಚೆಗೆ ಯಾವ ದೇಶದ ಲೆಜೆಂಡರಿ ಟೆನಿಸ್ ಆಟಗಾರ ರಾಫೆಲ್ ನಡಾಲ್ ಅವರು ನಿವೃತ್ತಿ ಘೋಷಿಸಿದ್ದಾರೆ? ಆಪ್ಷನ್ ಎ ಸ್ಪೇನ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಕೆನಡಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್. ಇತ್ತೀಚೆಗೆ ಯಾವ ದೇಶದ ಹಾಂಗ್ಕಾಂಗ್ ಅವರು ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾರೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಟಿಬೆಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ NV ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.